ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ನಾನಿವತ್ತು ನಿಮ್ಮ ಜೊತೆಗೆ ತುಂಬಾ ಸುಲಭವಾಗಿ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ 5 ರೂಪಾಯಿಗೊಂದು ಸಿಗುತ್ತಲ್ಲ ಅದೇ ಥರ ಕೊಬ್ಬರಿ ಮಿಠಾಯಿ ಅಥವಾ ತೆಂಗಿನಕಾಯಿ ಬರ್ಫಿನ ಬೆಲ್ಲವನ್ನು ಉಪಯೋಗಿಸಿ ಮನೆಯಲ್ಲೇ ತುಂಬ ಸಿಂಪಲಾಗಿ ಕ್ವಿಕ್ಕಾಗಿ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅಂತ ಟ್ಯಾಪ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ಮೊದಲಿಗೆ ನಾನು ತೆಂಗಿನಕಾಯಿ ಬರ್ಫಿನ ಮಾಡೋದಕ್ಕೆ ಫ್ರೆಶ್ ಆಗಿರೋ ಅಂದರೆ ಹಸಿ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ. ಆಗಷ್ಟೇ ತೆಂಗಿನಕಾಯಿನ ಒಡೆದು ಅದರದ್ದು ಕೊಬ್ಬರಿನೆಲ್ಲ ಈ ಥರ ತುರಿದು ಇಟ್ಕೊಂಡಿದ್ದೀನಿ. ತುರಿದಿರೋ ತೆಂಗಿನಕಾಯಿ ಸ್ವಲ್ಪ ದಪ್ಪ ದಪ್ಪ ಇರೋದ್ರಿಂದ ಇದರಲ್ಲಿ ಬರ್ಫಿ ಮಾಡಿದ್ರೆ ಕಟ್ ಮಾಡೋವಾಗ ತುಂಬ ಕಷ್ಟ ಆಗುತ್ತೆ, ಚೆನ್ನಾಗಿ ಬರಲ್ಲ. ಹಾಗಾಗಿ ಒಂದು ಮಿಕ್ಸಿ ಜಾರ್ಗೆ ನಾನು ತುರಿದಿಟ್ಕೊಂಡಿರೋಂತಹ ಎಲ್ಲ ಹಸಿ ತೆಂಗಿನಕಾಯಿ ತುರಿನ ಮಿಕ್ಸಿ ಜಾರ್ಗೆ ಸೇರಿಸಿ ಸ್ವಲ್ಪನೂ ನೀರನ್ನು ಸೇರಿಸ್ದೆ ಸ್ಪೂನಿಂದ ಕೈ ಆಡಿಸ್ತಾ ಈ ಥರ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಬರ್ತೀನಿ. ನೋಡಿ, ಈ ಥರ ಗ್ರೈಂಡ್ ಮಾಡಿದ್ದು ಆಗಿದೆ. ನೀರನ್ನು ಸೇರಿಸಬಾರ್ದು, ಪದೇ ಪದೇ ಈ ಥರ ಸ್ಪೂನಿಂದ ತಿರುಗಿಸ್ತಾ ಮಿಕ್ಸಿನಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ. ಈಗ ಒಂದು ಪ್ಲೇಟನ್ನು ತಗೊಂಡಿದ್ದೀನಿ, ಸ್ಕ್ವೇರ್ ಆಗಿರೋಂಥದ್ದು. ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಮೊದಲೇ ನಾವು ಈ ಥರ ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಕೊಳ್ಳೋದ್ರಿಂದ ಗಡಿಬಿಡಿಯಾಗಲ್ಲ. ಇನ್ನೇನು ಕರೆಕ್ಟಾಗಿ ರೆಡಿ ಆಗಿದೆ ಅನ್ನೋವಾಗ ನಾವು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಬರ್ಫಿ ಕರೆಕ್ಟಾಗಿ ಬರಲ್ಲ, ಗಟ್ಟಿಯಾಗಿ ಬಿಡುತ್ತೆ. ಹಾಗಾಗಿ ಮೊದಲೇ ನಾವು ತುಪ್ಪ ಸವರಿ ಇಟ್ಕೊಳ್ಳೋದು ಒಳ್ಳೆಯದು. ಆನಂತರ ನಾನಿಲ್ಲಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ, ಅದಕ್ಕೆ 1 ಕಪ್ಪಷ್ಟು ಬೆಲ್ಲ. ಆನಂತರ ಅದೇ ಕಪ್ನ ಅಳತೆಯಲ್ಲಿ 2 ಕಪ್ಪಷ್ಟು ತುರಿದು ಮಿಕ್ಸಿನಲ್ಲಿ ನೈಸಾಗಿ ಗ್ರೈಂಡ್ ಮಾಡಿರುವಂತಹ ತೆಂಗಿನಕಾಯಿ ತುರಿ. 1 ಕಪ್ ಬೆಲ್ಲಕ್ಕೆ 2 ಕಪ್ಪು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ತೆಂಗಿನಕಾಯಿ ತುರಿ ನೋಡೋದಕ್ಕೆ ಜಾಸ್ತಿ ಅಂತ ಅನಿಸಿದ್ರೂ ಬೆಲ್ಲನ ಕಮ್ಮಿನೇ ಹಿಡಿಸುತ್ತೆ. 2 ಕಪ್ ತೆಂಗಿನಕಾಯಿ ತುರಿಗೆ 1 ಕಪ್ ಬೆಲ್ಲ, ಅಂದರೆ ತೆಂಗಿನಕಾಯಿ ತುರಿಯ ಅರ್ಧದಷ್ಟು ಬೆಲ್ಲ ಬರ್ಫಿಗೆ ಸರಿಯಾಗತ್ತೆ. ಆನಂತರ ನಾನಿಲ್ಲಿ 1 ಸಣ್ಣ ಕಪ್ಪಷ್ಟು ಹಾಲನ್ನ ತೊಗೊಂಡಿದ್ದೀನಿ, ಹಾಲನ್ನ ಸೇರಿಸ್ತಾ ಇದ್ದೀನಿ. 1-2 ಸ್ಪೂನ್ ಆಗುವಷ್ಟು ತೆಗೆದಿಟ್ಕೊಂಡೆ, ಬೇಕು ಅಂದರೆ ಆಮೇಲೆ ಸೇರಿಸಿದರೆ ಆಯಿತು ಅಂತ. ಈಗ ಗ್ಯಾಸ್ನ ಆನ್ ಮಾಡಿಕೊಂಡು ಚೆನ್ನಾಗಿ ಈ ಥರ ಕೈ ಆಡಿಸ್ತಾ ಹೋಗಬೇಕು, ಕೈ ಬಿಡಬಾರ್ದು, ಕೈ ಬಿಟ್ಟರೆ ತಳ ಹಿಡಿಯುತ್ತೆ. ಹಾಗಾಗಿ ಈ ಬರ್ಫಿ ರೆಡಿಯಾಗೋದಕ್ಕೆ 20-25 ನಿಮಿಷ ಟೈಮ್ ತೊಗೊಳ್ಳುತ್ತೆ. ನಾನಿಲ್ಲಿ ಬೆಲ್ಲನ ಬಳಸಿದ್ದೀನಲ್ಲ, ನೀವು ಇದ್ರ ಬದಲು ಸಕ್ಕರೆ ಸಹ ಬಳಸಬಹುದು, ಆದರೆ ಸಕ್ಕರೆನ ಕಮ್ಮಿ ಉಪಯೋಗಿಸೋದು ಒಳ್ಳೆಯದು. ಆನಂತರ ನಾನಿಲ್ಲಿ ಉಳಿಸ್ಕೊಂಡಿರೋಂಥ ಹಾಲನ್ನು ಪೂರ್ತಿಯಾಗಿ ಸೇರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ಹಿಡಿಸುತ್ತೆ ಅಂತ ಅನ್ನಿಸ್ತು, ಹಾಗಾಗಿ ಮಿಕ್ಕಿರೋ ಅಷ್ಟು ಹಾಲನ್ನು ನಾನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತೆಂಗಿನಕಾಯಲ್ಲಿ ನ್ಯಾಚುರಲ್ ಆಯಿಲ್ ಕಂಟೆಂಟ್ ಇರುತ್ತೆ, ಹಾಗಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆನಂತರ ನಾನಿಲ್ಲಿ 1 ಚಮಚದಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ ಪ್ಯೂರ್ಲಿ ಆಪ್ಷನಲ್ಲು, ಬೇಕು ಅಂದರೆ ಸೇರಿಸಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ನಾನು ಆಗಲೇ ಹೇಳ್ದಂಗೆ ತೆಂಗಿನಕಾಯಲ್ಲಿ ನ್ಯಾಚುರಲ್ ಆಯಿಲ್ ಕಂಟೆಂಟ್ ಇರುತ್ತೆ, ಅದಷ್ಟೇ ಸರಿ ಹೋಗುತ್ತೆ. ನಮಗೆ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ತುಪ್ಪನ ಸೇರಿಸ್ಬೇಕು, ಇಲ್ಲ ಅಂದರೆ ಬೇಡ. ಸೊ ಚೆನ್ನಾಗಿರುತ್ತೆ ಅಂತ ನಾನು ಸೇರಿಸ್ತಾ ಇದ್ದೀನಿ. ಟೋಟಲಾಗಿ ಈ ವಿಡಿಯೋ ಎಂಡ್ ಆಗೋವರೆಗೂ ನಾನಿಲ್ಲಿ ಹಂತ ಹಂತವಾಗಿ 3 ಚಮಚದಷ್ಟು ತುಪ್ಪನ ಸೇರಿಸಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಕೈ ಆಡಿಸ್ತಾ ಹೋದಂಗೆಲ್ಲ ಕ್ವಾಂಟಿಟಿ ಕಮ್ಮಿ ಆಗಿದೆ, ಹಾಗೆ ತೆಳುವಾಗಿದೆ, ಬೆಲ್ಲ ಸಹ ಕರಗಿದೆ. ಈ ಟೈಮಲ್ಲಿ ನಾನು 5-6 ಏಲಕ್ಕಿನ ಜಜ್ಜಿ ಸೇರಿಸ್ತಾ ಇದ್ದೀನಿ. ಆನಂತರ ಸ್ವಲ್ಪ, ಇದು ಪ್ಯೂರ್ಲಿ ಆಪ್ಷನಲ್ಲು, ಜಾಯಿಕಾಯಿ ಅಂತಾರಲ್ಲ ಜಾಯಿಕಾಯಿ ಬದಲು ನೀವು ಲವಂಗ ಸಹ ಜಜ್ಜಿ ಪುಡಿ ಮಾಡಿ ಸೇರಿಸ್ಬೋದು. ನಾನಿಲ್ಲಿ ಜಾಯಿಕಾಯಿನ ಸೇರಿಸ್ತಾ ಇದ್ದೀನಿ, ಜಾಯಿಕಾಯಿನ ಈ ಥರ ತುರಿದು ಸೇರಿಸ್ತಾ ಇದ್ದೀನಿ. ನಾವು ಸ್ವೀಟ್ ತಿನ್ನೋವಾಗ ಮಧ್ಯ ಲವಂಗ ಅಥವಾ ಈ ಥರ ಜಾಯಿಕಾಯಿ ಸಿಕ್ಕರೆ ಸ್ವಲ್ಪ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ, ಪೂರ್ತಿಯಾಗಿ ಸ್ವೀಟ್ ಆಗಿರುತ್ತಲ್ವ, ಇದು ಸ್ವಲ್ಪ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ, ತಿನ್ನಕ್ಕೆ ಟೇಸ್ಟ್ ಅನಿಸುತ್ತೆ. ಕರಿಮೆಣಸು, ಲವಂಗ, ಜಾಯಿಕಾಯಿ ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಆನಂತರ ನಾನಿಲ್ಲಿ 1 ಚಮಚದಷ್ಟು ಹುರಿದಿರುವಂತಹ ಗಸಗಸೆನ ಸೇರಿಸ್ತಾ ಇದ್ದೀನಿ. ಮೊದಲೇ ನಾನು ಗಸಗಸೆನ ಹುರಿದು ಇಟ್ಕೊಂಡಿದ್ದೆ, ಅದನ್ನು ಈಗ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಬ್ಬ ಪೂಜೆಗಳಲ್ಲಿ ನಾವು ಬಳಸಿರುವಂತಹ ತೆಂಗಿನಕಾಯಿ ಹಾಗೆ ಉಳಿದಿರುತ್ತೆ, ಅಂಥ ಟೈಮಲ್ಲಿ ಅದನ್ನು ವೇಸ್ಟ್ ಮಾಡ್ದಂಗೆ ಈ ಥರ ಬರ್ಫಿ ಮಾಡಿದ್ರೆ
ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು, ಚೆನ್ನಾಗಿರತ್ತೆ. ಆ ನಂತರ ನಾನು ಇನ್ನೂ ಒಂದು ಚಮಚದಷ್ಟು ತುಪ್ಪನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ನಾನಾಗಲೇ ಹೇಳ್ದಂಗೆ ಟೋಟಲಾಗಿ 3 ಚಮಚದಷ್ಟು ತುಪ್ಪನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಆನಂತರ ನೋಡ್ತಾ ಇರ್ಬೋದು, ಇವಾಗ ಈ ಥರ ಕೈನ ಹಸಿ ಮಾಡಿಕೊಂಡು ಈ ಥರ ಉಂಡೆ ಕಟ್ಟಿದ್ರೆ ಅದು ಕೈಗೆ ಅಂಟದಂಗೆ ನೀಟಾಗಿ ಬಂದರೆ ಇದು ರೆಡಿಯಾಗಿದೆ ಅಂತ ಅರ್ಥ. ಇದಕ್ಕಿಂತ ಜಾಸ್ತಿ ಕೈ ಆಡಿಸಿದ್ರೆ ಗಟ್ಟಿಯಾಗಿಬಿಡುತ್ತೆ, ಕರೆಕ್ಟಾಗಿ ಶೇಪಲ್ಲಿ ಬರ್ಫಿ ಬರಲ್ಲ. ಈಗ ನಾನು ಇದನ್ನು ತುಪ್ಪ ಹಚ್ಚಿ ರೆಡಿ ಮಾಡಿಟ್ಕೊಂಡಿರೋ ತಟ್ಟೆಗೆ ತೆಕ್ಕೊಳ್ತಾ ಇದ್ದೀನಿ. ನಾವು ಮೊದಲೇ ತುಪ್ಪ ಹಚ್ಚಿರೋದ್ರಿಂದ ಡೈರೆಕ್ಟಾಗಿ ತೆಗೆಯೋದಕ್ಕೆ ಅನುಕೂಲ ಆಯಿತು, ಇಲ್ಲ ಅಂದರೆ ಅದೇ ಪ್ಯಾನಲ್ಲೇ ಬಿಟ್ಟರೆ ತಳ ಹಿಡಿಯುತ್ತೆ ಅಥವಾ ಇನ್ನೂ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ನಾವು ಮೊದಲೇ ತುಪ್ಪ ಹಚ್ಚಿ ರೆಡಿ ಮಾಡಿಟ್ಕೊಂಡ್ರೆ ಕೊನೆಯಲ್ಲಿ ಗಡಿ ಬಿಡಿ ಆಗದೆ ಈಸಿ ಆಗುತ್ತೆ. ಆನಂತರ ಒಂದು ಸಣ್ಣ ಬೌಲ್ಗೆ ನಾನು ಕೆಳಗಡೆ ತುಪ್ಪ ಹಚ್ಚಿ ಈ ಥರ ಪ್ರೆಸ್ ಮಾಡಿ ತಗೊಳ್ತಾ ಇದ್ದೀನಿ. ಇದರಿಂದ ಕೈ ತುಂಬ ಬಿಸಿ ಇರುತ್ತಲ್ವ, ಕೈ ಸುಡುತ್ತೆ. ಹಾಗಾಗಿ ಈ ಥರ ಮಾಡಿದ್ರೆ ತುಂಬ ಈಸಿಯಾಗಿ ನಾವು ಈ ಥರ ನೀಟಾಗಿ ರೆಡಿ ಮಾಡ್ಕೋಬೋದು. ಇವಾಗ ನೋಡಿ, ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟ ನಂತರ, ಜಾಸ್ತಿ ಅಲ್ಲ, ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಕಂಪ್ಲೀಟಾಗಿ ಇದು ತಣ್ಣಗಾದರೆ ನೀಟಾಗಿ ಕಟ್ ಮಾಡೋದಕ್ಕೆ ಬರೋದಿಲ್ಲ. ನಾನು ಸ್ಕ್ವೇರಲ್ಲಿ ಸಣ್ಣ ಸಣ್ಣ ಬರ್ಫಿನ ಅಂಗಡೀಲಿ ಸಿಗುತ್ತಲ್ಲ ಅದೇ ಥರ ಸಣ್ಣ ಸಣ್ಣ ಬರ್ಫಿನ ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ನಾನು ಮಾಡಿರೋ ಸ್ವಲ್ಪ ಕ್ವಾಂಟಿಟಿನಲ್ಲಿ ಎಷ್ಟೊಂದು ಬರ್ಫಿಗಳಾಗಿದೆ, ಆಮೇಲೆ ನೀಟಾಗೂ ಬಂದಿದೆ. ಇದೇ ಥರ ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡ್ತಾ ಇರ್ಬೋದು. ನಾನಿಲ್ಲಿ ಖರ್ಜೂರ ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ. ಅಂಗಡೀಲಿ ನಾರ್ಮಲಾಗಿ ಸಿಗುವಂಥ ಬರ್ಫಿಗೆ ಮೇಲುಗಡೆ ಖರ್ಜೂರನ ಅಂಟಿಸಿರ್ತಾರೆ, ಹಾಗಾಗಿ ನಾನು ಒಂದೊಂದಕ್ಕೆ ಖರ್ಜೂರ ಮತ್ತು ಒಂದಕ್ಕೆ ಗೋಡಂಬಿನ ಅಂಟಿಸ್ತಾ ಇದ್ದೀನಿ. ಇದರಿಂದ ಬರ್ಫಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಅಂಗಡಿದೆ ಲುಕ್ ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು, ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಮತ್ತು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ, ಇವಾಗ ಇದನ್ನು ಬಿಡಿಸ್ಕೊಳ್ಳೋಣ. ಈಗ ನಾನೊಂದು ಚಾಕು ತಗೊಂಡು ಈ ಥರ ಮೇಲೆ ಎತ್ತುತ್ತಾ ಇದ್ದೀನಿ ಬರ್ಫಿನ. ನೋಡ್ತಾ ಇರ್ಬೋದು ಆರಾಮಾಗಿ ಬರ್ತಾ ಇದೆ. ನಾವು ತೆಂಗಿನಕಾಯಿನ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿರೋದ್ರಿಂದ ನಾವು ಹೆಂಗೆ ಹೇಳ್ತೀವೋ ಹಾಗೆ ನೀಟಾಗಿ ಬರ್ಫಿ ಬರುತ್ತೆ. ಇವಾಗ ನೋಡ್ತಾ ಇದ್ದೀರಲ್ಲ, ನೀಟಾಗಿ ಸ್ಕ್ವೇರಲ್ಲಿ ಪರ್ಫೆಕ್ಟಾಗಿ ಬರ್ಫಿ ರೆಡಿ ಆಯಿತು. ಇವತ್ತಿನ ಈ ತೆಂಗಿನಕಾಯಿ ಬರ್ಫಿ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.